ಹಾಯ್ ಸೂಪರ್ ಮಾಮ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು 500 ಸಬ್ಸ್ಕ್ರೈಬ್ ಆಗಿದ್ದಾರೆ ನಮ್ಮ ಚಾನಲ್ಗೆ, ಆ ಸೆಲೆಬ್ರೇಷನ್ನ ನಿಮಗೆ ಹಂಚ್ಕೊತಾ ಇದ್ದೀನಿ. ನೋಡಿ, ಫಸ್ಟ್ ಕೇಕ್ ತರಕ್ಕೆ ಹೋಗ್ತಾ ಇದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ. ನಮ್ಮ ಬ್ರದರ್, ನನ್ನ ಮಗಳು, ನಮ್ಮ ಪಾಪು ನೋಡಿ ನಿಮಗೆಲ್ಲ ಉಪ್ಪು ಕೊಡ್ತಾ ಇದ್ದಾಳೆ. ಸೆಲೆಬ್ರೇಟ್ ಮಾಡೋದಕ್ಕಾಗಿ ನಾವು ಮನೆಯಲ್ಲೇ ಚಿಕ್ಕದೊಂದು ಡೆಕೋರೇಟ್ ಮಾಡ್ತಾ ಇದ್ದೀವಿ. ಅವಳು ಫುಲ್ಲು ಖುಷಿಯಲ್ಲಿದ್ದಾಳೆ. 500 ಅಂತ ಬರೆದು ಮನೆಯಲ್ಲೇ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ. ಇದು ಕೇಕ್ ನಾವು ಹೇಳಿ ಮಾಡಿಸಿರೋದು, ಅದ್ರ ಮೇಲೆಲ್ಲ ಯೂಟ್ಯೂಬ್ ಅಂತ ಬರೆದು 500 ಸಬ್ಸ್ಕ್ರೈಬ್ ಅಂತ ಬರೆದು ಚೆನ್ನಾಗಿ ಮಾಡಿಸಿದ್ದೀವಿ. ಇದು ನೋಡಿ, ಇದಕ್ಕೆ ನಮಗೊಂದು ಯೂಟ್ಯೂಬ್ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಬಂದಿದೆ. ಇದರಿಂದ ನನಗೆ ಫುಲ್ಲು ಖುಷಿಯಾಗಿದ್ದೀನಿ, ಫುಲ್ ಎಕ್ಸೈಟೆಡ್ ಆಗಿದೆ. ಇದು ನಮ್ಮ ಪಾಪು ಅಂತೂ ನನಗಿಂತ ಖುಷಿಯಾಗಿದ್ದಾಳೆ. ಅದಕ್ಕೆ ನೋಡಿ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಕೇಕ್ ಕಟಿಂಗಿಗಿಂತ ಕೇಕ್ ಸ್ಮ್ಯಾಶ್ ಮಾಡೋದಕ್ಕೆ ರೆಡಿ ಆಗಿದ್ದಾಳೆ ಅವಳು. ಅಷ್ಟು ಖುಷಿಯಾಗಿದ್ದಾಳೆ, ಹ್ಯಾಪಿ ಹ್ಯಾಪಿ ಅಂತ. ನನ್ನ ಮಗಳನ್ನೇ ಆಗಿ ತುಂಬ ಖುಷಿಯಾಗಿದ್ದಾಳೆ ಸೆಲೆಬ್ರೇಟ್ ಮಾಡೋದಕ್ಕೆ. ನೋಡಿ ಈಗ ಕೇಕ್ ಸ್ಮ್ಯಾಶ್ ಹೇಗೆ ಮಾಡ್ತಾ ಇದ್ದಾಳೆ. ಆಲ್ರೆಡಿ ಅವಳೇ ಕಟ್ ಮಾಡೋಕ್ಕಿಂತ ಮುಂಚೆನೇ ತಿಂತಾ ಇದ್ದಾಳೆ. ಅಷ್ಟು ಖುಷಿಯಾಗಿದೆ. ನಿಮ್ಮೆಲ್ಲರ ಸಪೋರ್ಟು ನಮಗೆ ಹೀಗೆ ಇರಬೇಕು. ನೀವು ಅನ್ಕೋಬೋದು ಇಷ್ಟಕ್ಕೆ ಇವ್ರು ಇಷ್ಟೆಲ್ಲ ಮಾಡ್ತಾಯಿದ್ದಾರೆ ಅಂತ, ಬಟ್ ಇದು ನನಗೆ ದೊಡ್ಡ ಅಚೀವ್ಮೆಂಟು. ಇದೇ ಥರ ಸಪೋರ್ಟ್ ನಿಮ್ಮದಿದ್ದರೆ 1000 ಸಬ್ಸ್ಕ್ರೈಬರ್ನು ಬೇಗ ಆಗ್ತಾರೆ. ಹಾಗೆ ನೋಡಿ ಎಷ್ಟು ವ್ಯೂಸ್ ಬಂದಿದೆ ಅಂತಲೂ ನಮಗೆ ಒಂದು ಸರ್ಟಿಫಿಕೇಟ್ ಕಳಿಸಿದ್ದಾರೆ. ಇವರು ನಮ್ಮ ಬ್ರದರ್, ಇವರು ಚೆನ್ನಾಗಿ ನಮಗೆ ಕೋಆಪ್ರೇಟಿವ್ ಮಾಡ್ತಾರೆ. ನನ್ನ ಫ್ಯಾಮಿಲಿ ಪೂರಾನು ನನಗೆ ಫುಲ್ ಸಪೋರ್ಟ್ ಇದೆ. ಅಷ್ಟು ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ. ಅವರು ಫುಲ್ ಎಕ್ಸಿಟ್ ಆಗಿದ್ದಾರೆ. ಈಗ ಕೇಕ್ ಕಟ್ ಮಾಡೋಣ ಅಂತ. ಈಗ ನೋಡಿ ನಮ್ಮ ಮನೆ ಪಕ್ಕದಲ್ಲಿ ಇರೋರು ಬಂದಿದ್ದಾರೆ. ಅವ್ರದ್ದು ಸಪೋರ್ಟಿವ್ ನಮ್ಗೆ ತುಂಬ ಚೆನ್ನಾಗಿದೆ. ಇವರ ಜ್ಯೋತಿ ಅಕ್ಕವ್ರೆ ಅಂತ, ಅವರು ನಮಗೆ ಫುಲ್ ಸಪೋರ್ಟಿವ್ ಮಾಡ್ತಾರೆ. ಇಲ್ಲಿ ನೋಡಿ ಎಷ್ಟು ಕೇಕ್ ಮಾಡ್ತಾಯಿದ್ದೀವಿ, ಎಲ್ಲರೂ ಫುಲ್ ಹ್ಯಾಪಿನೆಸ್ಸು. ನಮ್ಮ ಪಾಪು ನೋಡಿ ಎಷ್ಟು ಚೆನ್ನಾಗಿ ಕ್ಲಾಪ್ಸ್ ಆಗ್ತಾಯಿದೆ, ಅಷ್ಟು ಖುಷಿ ಆಗ್ತಾಯಿದೆ. ನನಗೆ ಸರ್ಟಿಫಿಕೇಟ್ ಬಂದಿದ್ದೂ ಅಷ್ಟು ಖುಷಿ ಆಗ್ತಾಯಿದೆ. ಸೆಲೆಬ್ರೇಷನ್ಗೆ ಕಾರಣರಾದ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಮ್ಮ ವೀಡಿಯೋಸ್ಗೆ ಲೈಕ್ ಮಾಡಿದವ್ರಿಗೂ ಥ್ಯಾಂಕ್ಸ್, ಮತ್ತು ಶೇರ್ ಮಾಡಿದವ್ರಿಗೂ ಥ್ಯಾಂಕ್ಸ್, ಮತ್ತು ನಮ್ಮ ಚಾನಲನ್ನು ವ್ಯೂ ಮಾಡಿ ನೋಡಿದವ್ರಿಗೂ ಎಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿದ್ದೀರಾ, ನಮ್ಮ ವೀಡಿಯೋಸಿಗೆಲ್ಲ ಕಮೆಂಟ್ ಮಾಡಿದ್ದೀರಾ, ಅವ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್. ನಮ್ಮೆಲ್ಲರ ಪರವಾಗಿ ಎಲ್ಲ ವ್ಯೂವರ್ಸಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿ ಕೇಕ್ ಕಟಿಂಗ್ ಆಯಿತು. ನಮ್ಮ ಪಾಪುನು ಎಲ್ಲರೂ ಕ್ಲಾಪ್ಸ್ ಆಗ್ತಾಯಿದ್ದೀವಿ. ಈಗ ತಿನ್ನಿಸ್ತಾಳೆ ನೋಡ್ರಿ, ಅವಳು ತುಂಬ ಚೆನ್ನಾಗಿ ತಿನ್ನಿಸ್ತಾಳೆ. ಎಲ್ರಿಗೂ ತಿನ್ನಿಸ್ತೀನಿ ಅಂತ ಆಟ ಮಾಡ್ತಾ ಇರ್ತಾಳೆ. ನೋಡಿ ನನ್ನ ಫ್ಯಾಮಿಲಿ ಕಡೆಯಿಂದನೂ ತುಂಬ ಸಪೋರ್ಟಿವ್ ಆಗಿದೆ. ಮತ್ತು ನಮ್ಮ ತಮ್ಮ ಆಗಲಿ, ನಮ್ಮ ತಮ್ಮನ ಮಿಸ್ಸಸ್ ಆಗಲಿ, ಅವರು ನನಗೆ ಹೀಗೆ ಮಾಡ್ರಿ ಹೀಗೆ ಮಾಡ್ರಿ ಅಂತ ತಿಳಿಸ್ಕೊಡ್ತಾರೆ. ನಮ್ಮ ತಮ್ಮನ ಮಕ್ಕಳಾದರೂ ಅಷ್ಟೇ, ಅತ್ತಿ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ನನಗೆ ಈಗ ಇಲ್ಲಿ ಹಿಂಗೆ ಮಾತಾಡು ಹಿಂಗೆ ಹೇಳು ಅಂತ ಫುಲ್ ಸಪೋರ್ಟಿವ್ ಮಾಡ್ತಾರೆ. ನನಗೆ ಎಲ್ಲರೂ ಸಪೋರ್ಟಿವ್ ಚೆನ್ನಾಗಿದೆ. ಹಾಗೆ ಎಲ್ಲರೂ ಸಪೋರ್ಟಿವ್ ಚೆನ್ನಾಗಿದ್ದರೆ ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ ರೀಚ್ ಆಗ್ತೀವಂತ ಅನಿಸ್ತಾ ಇದೆ. ನಿಮ್ಮ ಬ್ಲೆಸ್ಸಿಂಗ್ ಹೀಗೇ ಇರಲಿ ಎಲ್ಲರದು. ನೋಡಿ ಅವಳು ಹೆಂಗೆ ತಿನ್ನಿಸ್ತಾ ಇದ್ದಾಳೆ ಎಲ್ಲರಿಗೂ ಕೇಕನ್ನು. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ಇವರೇ ಜ್ಯೋತಿ ಅಕ್ಕ ಅಂತ ಹೇಳಿದ್ನಲ್ಲ, ಇವರೇ. ನೋಡಿ ನಮ್ಮದೇನಾದರೂ ಯೂಟ್ಯೂಬ್ದು ಕೆಲಸ ಇತ್ತಂದರೆ ನಮ್ಮ ಪಾಪು ಅವ್ರ ಮನೆಯಲ್ಲೇ ಬಿಟ್ಟು ಬಂದುಬಿಡ್ತೀವಿ. ಭಾಳ ಚೆನ್ನಾಗಿ ನೋಡ್ಕೊತಾರೆ. ಥ್ಯಾಂಕ್ ಯು ಜ್ಯೋತಿಯವರೇ, ಜ್ಯೋತಿ ಅಕ್ಕನವರೇ. ಇವಳೇ ಪ್ರಗತಿ ಅಂತ, ಇವಳು ಅಷ್ಟೇ ನಮ್ಮ ಪಾಪುಗೆ ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಂಬಂದಿದ್ದಾಳೆ ಇವಳು. ಥ್ಯಾಂಕ್ಸ್ ಪ್ರಗತಿ ನಿನಗೂ. ನಮ್ಮ ಪಾಪು ನೋಡ್ರಿ, ಅವಳಿಗೆಲ್ಲ ಭಾಳ ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಮಾತ್ರ ಮುಂದೆ ಹೋಗಕ್ಕೆ ಸಾಧ್ಯ. ಇದು ನನ್ನೊಬ್ಬಳು ಸಾಧನೆ ಅಲ್ಲ, ನಮ್ಮ ಬ್ರದರ್ ಇವರು, ನನ್ನ ಮಗಳ ಹಸ್ಬೆಂಡು. ಎಲ್ಲರೂ ನನಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ. ಎಲ್ಲರ ಸಪೋರ್ಟಿವ್ ಚೆನ್ನಾಗಿದೆ. ನಾನು ಅವಳಿಗೆ ತಿನ್ನಿಸ್ತಾ ಇದ್ದೀನಿ ನೋಡೀಗ. ನಮ್ಮ ಪಾಪ ನನಗೆ ಬೇಕಂತ ಇದೆ ಎಲ್ಲದರಲ್ಲೂ ತುಂಟಿ. ನಿಮ್ಗೆ ಅವಳ ವೀಡಿಯೋಸ್ ನೋಡಿದ್ರೆ ಎಷ್ಟು ಸಪೋರ್ಟಿವ್ ಮಾಡಿರ್ತಾಳೆ ಅನಿಸುತ್ತೆ ನಿಮಗೆ. ಭಾಳ ಸತಾಸ್ತಾಳೆ ಅವಳು. ನಾವು ಒಂದು ವೀಡಿಯೋ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ, ಯೂಟ್ಯೂಬ್ ಮಾಡಿದವರಿಗೆ ಅದರದ್ದು ಗೊತ್ತಾಗುತ್ತೆ. ನೋಡಿದಾಗ ಅನಿಸ್ತದೆ ಏನು ಇಷ್ಟೇನಾ ಇದೇನು ಅಂತ. ಬಟ್ ನಾನು ಫಸ್ಟ್ ಯೂಟ್ಯೂಬ್ ನೋಡುವಾಗ ಇಷ್ಟೇನಾ, ಇಷ್ಟು ಬೇಗ ಹೇಳಿದ್ರಾ, ಲೇಟ್ ಮಾಡಿದ್ರಾ ಅಂತ ಅನಿಸ್ತಾ ಇತ್ತು. ಈಗ ಅದ್ರ ಮಾಡಿದ್ರೆ ಗೊತ್ತಾಗುತ್ತೆ. ಅಂತೂ ನಮ್ಮ ಈ ಹ್ಯಾಪಿನೆಸ್ ಕಾರಣರಾದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾವು ಮಾಡೋ ಎಲ್ಲ ವೀಡಿಯೋಸು ನಿಮಗೆ ಬರುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಏನಾದರೂ ನಿಮ್ಮ ಅಭಿಪ್ರಾಯಗಳಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಇವಳೇ ನೋಡಿ, ನಮ್ಮ ಮನೆ ಪಕ್ಕದಲ್ಲಿ ಇರ್ತಾಳೆ ಹಾಸಿನಿ ಅಂತ. ಇವಳು ನಮ್ಮ ಕುಶಲನ್ ಫ್ರೆಂಡು. ಇವಳು ಫುಲ್ಲು ಸಪೋರ್ಟಿವ್ ಆಗಿ ಆ್ಯಕ್ಟಿವ್ ಆಗಿ ಮಾಡ್ತಾನೆ ಇರ್ತಾಳೆ. ಈಗ ಬಂದಿದ್ದಳು ಅವ್ರ ಜೊತೆ ಫುಲ್ಲು ಕೇಕ್ ತಿನ್ನಿಸ್ತಾ ಲಾಸ್ಟ್ ಟೈಮ್ ಪಾರ್ಟಿ ಎಂಜಾಯ್ ಮಾಡ್ತಾಯಿದ್ದಾಳೆ ನೋಡಿ. ಅಷ್ಟು ಖುಷಿಯಾಗಿದೆ ಅವಳಿಗೂ.
ಆಮೇಲೆ ನಾವೆಲ್ಲಾನು ಫೋಟೋಸ್ ಶೂಟ್ ಮಾಡ್ಕೊಂಡಿದ್ದೀವಿ. ಇವಳೇ ನನ್ನ ಮಗಳು, ಇವಳ ಹೆಸರು ಇಟ್ಟಿರೋದು ವಿದ್ಯಾಶ್ರೀ ಅಂತ. ಇಬ್ಬರು ಕೂಡಿ ಒಂದೊಂದು ಸರ್ಟಿಫಿಕೇಟ್ ತೊಗೊಂಡು ಫೋಟೋ ತೆಕ್ಕೊಂಡಿದ್ದೀವಿ. ಇವಳೇ ನಮ್ಮ ಪಾಪು ಕುಶಲ ಅಂತ, ನನ್ನ ಗ್ರ್ಯಾಂಡ್ ಡಾಟರು. ನಾನು ಒಂದು ಸರ್ಟಿಫಿಕೇಟ್ ಇಟ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೀನಿ. ಫುಲ್ ಖುಷಿ ಆಯಿತು ನನಗೆ. ಓಕೆ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.